ಚನ್ನಪಟ್ಟಣ ದಲ್ಲಿ ಜೋರಾಗ್ತಾ ಇದೆ ರಾಜಕೀಯ ಗಲಾಟೆ ಬಿಜೆಪಿ ವಿರುದ್ಧ ಪ್ರತಿದೂರು ನೀಡಿದ ಜೆಡಿಎಸ್ ಚನ್ನಪಟ್ಟಣ ಜೆಡಿಎಸ್ ಕಾರ್ಯಕರ್ತರಿಂದ ಇದೀಗ ಪ್ರತಿದೂರು ನೀಡಲಾಗಿದೆ ಚನ್ನಪಟ್ಟಣದಲ್ಲಿ ಗುದ್ದಲಿ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ದೊಡ್ಡ ಗಲಾಟೆ ನಡೆಯುತ್ತಲ್ಲ ಆ ಗಲಾಟೆ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳಂತೂ ಕಾಣ್ತಾ ಇಲ್ಲ ಈಗ ಬಿಜೆಪಿ ವಿರುದ್ಧ ಈಗ ಜೆಡಿಎಸ್ ಕಾರ್ಯಕರ್ತರು ಕೂಡ ಪ್ರತಿದೂರನ ಕೊಟ್ಟಿದ್ದಾರೆ ನೆನ್ನೆ ಪೊಲೀಸ್ ಠಾಣೆಗೆ ನಿಖಿಲ್ ಕುಮಾರ್ ಸ್ವಾಮಿ ಆಗಮಿಸಿದ್ರು ಜೆಡಿಎಸ್ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಿಸಿದನ್ನ ನಿಖಿಲ್ ಪ್ರಶ್ನೆ ಮಾಡಿದ್ರು ಬಿಜೆಪಿ ವಿರುದ್ಧ ಯಾಕೆ ಹಾಗಾದ್ರೆ ದೂರು ಇಲ್ಲ ಅಂತ ನಿಖಿಲ್ ಪ್ರಶ್ನೆ ಮಾಡಿದ್ರು ಶಿಷ್ಟಾಚಾರ ಉಲ್ಲಂಘನೆ ಆರೋಪದಲ್ಲಿ ಜೆಡಿಎಸ್ ದೂರನ್ನ ದಾಖಲಿಸಿದೆ ಸಿಪಿ ಯೋಗೇಶ್ವರ್ ಸೇರಿ 13 ಬೆಂಬಲಿಗರ ವಿರುದ್ಧ ಈಗ ದೂರು ದಾಖಲಾಗಿದೆ ಕೊಲೆ ಬೆದರಿಕೆ ಹಲ್ಲೆ ನಡೆಸಿದ ಆರೋಪದಲ್ಲಿ ಈಗ ಜೆಡಿಎಸ್ ಕಾರ್ಯಕರ್ತರು ಕೂಡ ದೂರನ್ನ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೆಂಕಟೇಶ್ ಈ ಒಂದು ಗಲಾಟೆ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬಹಳ ಕಾರವಾಗಿಯೇ ರಿಯಾಕ್ಟ್ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಬಿಜೆಪಿ ಅವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಬರೀ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಹಾಗಾದ್ರೆ ಬಿಜೆಪಿ ಅವರು ಗಲಾಟೆ ಮಾಡಿಲ್ವಾ ಅಂತ ಸೊ ಇವತ್ತಿನ ಡೆವಲಪ್ಮೆಂಟ್ಸ್ ಏನು ಏನಾಗ್ತಾ ಇದೆ ಸೌಮ್ಯ ಏನಂದ್ರೆ ಚನ್ನಪಟ್ಟಣದಲ್ಲಿ ನಡೆದಿದ್ದಂತ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜೆಡಿಎಸ್ ನ ಕಾರ್ಯಕರ್ತ ಆಶೀತ್ ಎಂಬಾತ ಒಂದು ದೂರನ್ನ ಕೊಟ್ಟಿದ್ದಾನೆ ಅಂದ್ರೆ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾನೆ ಅಂದ್ರೆ ಈ ವಿಚಾರವಾಗಿ ಏನು ಕಳೆದ ದಿನ ನಿಖಿಲ್ ಕುಮಾರ್ ಸ್ವಾಮಿ ಆ ಚನ್ನಪಟ್ಟಣ ಡಿವೈಎಸ್ಪಿ ಓಂ ಪ್ರಕಾಶ್ ರನ್ನ ಭೇಟಿ ಮಾಡಿದ್ರು ಕೇವಲ ಜೆಡಿಎಸ್ ಕಾರ್ಯಕರ್ತರನ್ನ ಮಾಡಿದ್ರಿ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆ ಗುದ್ದಲಿ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಗಲಾಟೆ ನಡೆದಿತ್ತು ಸಿಪಿ ಯೋಗೇಶ್ವರ್ ಅವರ ಕಾರ್ ಮೇಲೆ ಕಲ್ಲು ತೂರಲಾಗಿತ್ತು ಮೊಟ್ಟೆ ಒಡೆಯಲಾಗಿತ್ತು ಪೊಲೀಸರೊಂದಿಗೆ ಕಾರ್ಯಕರ್ತರು ವಾಗ್ವಾದ ಕೇಳಿದ್ರು ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದೆ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ವೆಂಕಟೇಶ್ ಕಂಟಿನ್ಯೂ ಮಾಡಿ ಸೌಮ್ಯ ಏನಂದ್ರೆ ಕಳೆದ ದಿನ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಪ್ರತ್ಯೇಕವಾಗಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಯಾಕೆ ಎಫ್ಐಆರ್ ಗಳನ್ನ ಹಾಕಿದ್ದೀರಿ ಬಿಜೆಪಿಯ ಕಾರ್ಯಕರ್ತರ ಮೇಲೂ ಕೂಡ ಎಫ್ಐಆರ್ ಹಾಕಿ ಅನ್ನುವಂತ ಒತ್ತಾಯವನ್ನ ಮಾಡಿದ್ರು ಈ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಆದೇಶದ ಮೇರೆಗೆ ಏನು ಆಶೀಶ್ ಎಂಬಾತ ಜೆಡಿಎಸ್ ಕಾರ್ಯಕರ್ತ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸುಮಾರು 14 ಜನರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ ಅದರಲ್ಲಿ ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಅವರನ್ನು ಕೂಡ ಒಳಗೊಂಡಂತೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಒಂದು ದೂರನ್ನ ಕೊಡಲಾಗಿದೆ ಆದ್ರೆ ಈ ದೂರಿನ ಹಿನ್ನೆಲೆ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಜೆಡಿಎಸ್ ಕಾರ್ಯಕರ್ತ ಕೊಟ್ಟಿರುವಂತ ದೂರಿಗೆ ಯಾವುದೇ ಒಂದು ಎಫ್ಐಆರ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ವೆಂಕಟೇಶ್ ತಮ್ಮ ಇನ್ಫಾರ್ಮೇಶನ್ಗೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ